பெண்ணிருது ஏன் சொல்றேன் ಬರ್ತೀನಿ ಬರ್ತೀನಿ ಮತ್ತೆ ಗುಲ್ಬರ್ಗ್ ಬರ್ತೀನಿ ಮಾತಾಡ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರ ಪಾಲಿಕಾ ಮಹಾನಗರ ಪಾಲಿಕಾ ಪಟ್ಟಣ ಪಂಚಾಯತ್ ಬಿಬಿಎಂಪಿ ಎಲ್ಲ ಕಡೆ ನಮ್ಮ ಕ್ಯಾಂಡಿಡೇಟ್ ಬರುವ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ನೀವಂತೂ ಘೋಷಣೆ ಮಾಡಿದ್ರು ಅದಕ್ಕೆ ನಾವು ಹಗಲು ರಾತ್ರಿ ಸಪೋರ್ಟ್ ಮಾಡಕ್ಕೆ ಮಾತಾಡಿದ್ದೇನೆ ಆಮೇಲೆ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಿದ್ರು ಮಮತಾ ಬೆನರ್ಜಿ ಮಾಯಾವತಿ ಮುಲಾಯಂ ಸಿಂಗ್ ಯಾದವ್ ದೇವೇಗೌಡರು ಎಲ್ಲರ ಜೊತೆ ನಾನು ನಿಕಟ ಸಂಪರ್ಕ ನಾನು ಗುರುತು ಕಂಡುಕೊಳ್ಳಿ ತಾಲೂಕು ಬಸವನಗೌಡರು ಜಿಲ್ಲಾ ಬಿಜಾಪುರ ಅಲ್ಲಿ ಹುಟ್ಟಿದ್ದು ಬೆಳೆಯಿದ್ದು ಮತ್ತು ಶಿಕ್ಷಣ ಅಲ್ಲಿಯೇ ಆಮೇಲೆ ನಾನು ಕೋಲಾರದಲ್ಲಿ ಜನಸಂಪರ್ಕ ಸೇವೆ ಮಾಡಿದ್ದೆ ಬೆಳಗಾವಿಯಲ್ಲಿ ಮಾಡಿದ್ದೀನಿ ಧಾರವಾಡ ಮಾಡಿದ್ದೀನಿ ಚಿತ್ರದುರ್ಗ ಮಾಡಿದ್ದೀನಿ ಅದರಲ್ಲಿ ನಾನು ರಾಜ್ಯದ ಎಲ್ಲ ಶಿಕ್ಷಕರಿಗೆ ಅಧ್ಯಕ್ಷ ಮಾಡಿದ್ದೀನಿ ಪ್ರೌಢಶಾಲಾ ಶಿಕ್ಷಕರ ಸಂಘದಲ್ಲಿ ವಿಶೇಷ ಸಂಘಟನೆ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಶಾಶ್ವತ ಪದಾಧಿಕಾರಿ ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ ನಾನು ಶ್ರೀ ಅಬ್ದುಲ್ ಕರೀಮ್ ಆಸಿಫ್ ಬಿನ್ ದೇಸಾಯಿ ಇವರ ಸೇವೆಯನ್ನು ನಾಡ ಭಾಷೆಯ ಬಗ್ಗೆ ಅಭಿನಂದನೆ ಕಾರಣ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಬೇಕಾಗಿದೆ ಅತ್ಯವಶ್ಯ ಇದು ತಾವು ಮತ್ತು ನಿಮ್ಮ ಜೊತೆ ನಾನು ಹೋರಾಟ ಮಾಡ್ತೀನಿ ಈ ಹೋರಾಟ ಮಾಡಿ ಏನು ಬೇಕಾಗಿತ್ತು ಅಭ್ಯರ್ಥಿಗಳು ಪರಸ್ಪರ ಆರೋಪ ಮಾಡಿದ್ದಾರೆ
ಅದಕ್ಕೆ ಪರಸ್ಪರ ಆರೋಪ ಮಾಡ್ತಾರೆ. ಆ ಆರೋಪಗಳು ಅಧ್ಯಕ್ಷರು ಸಲ್ಲಿಸಬೇಕು. ಎರಡನೇದು ಹಣ ಕೊಡ್ಕೊಡ್ಕೊಂಡು ಹಣ ಕೊಡುವಂತದ್ದು. ಅಹ್ಮದ್ ಪಟೇಲ್ ಸರ್, ಅಹ್ಮದ್ ಪಟೇಲ್ ನಾನು ಮಾತಾಡ್ತೀನಿ. ಹಾ ಹೇಳ್ತಾ ಇರಿ. ಇದು ಹೇಳ್ತಾ ಇರಿ, ನಾನು ನೋಡ್ತೀನಿ. ಇದು ಶರದ ಯಾದವ್ ಗೊತ್ತಾಗುತ್ತೆ ನನಗೆಲ್ಲ ಗೊತ್ತಾಗುತ್ತೆ. ಇವ್ರು ಗೊತ್ತಿಲ್ಲ ಸರ್, ಇವರು ಜಗತ್ತಿನ ಉರ್ದು ಕವಿಗಳ ಅಧ್ಯಕ್ಷರು. ಇವರು ನಾನೊಬ್ಬ ಅದಕ್ಕೆ ನಿರ್ದೇಶಕ. ಇವರು ಶಾನವಾಜ್ ಹುಸೇನ್ ಇವತ್ತು ಇಲ್ಲಿ. ಇವರು ತಲೆ ತಜಿಜಂತ ಪರಿಸ್ಥಿತಿ ಗಜಲ್ಗೋ. ನಾನು ಒಬ್ಬ ಅದಕ್ಕೆ ಸದಸ್ಯ. ಇವರು ಮೈನಾರಿಟಿ ಚೇರ್ಮನ್, ಇವರು ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ ಅತಿಕು ರೆಹಮಾನ್ ಅಂತ. ಇವರು ಗೊತ್ತಲ್ಲ, ಇವರಂತೂ ನಿಮ್ಗೆ ಗೊತ್ತು ಸರ್. ಯಾರು? ವೀರೇಂದ್ರ ಹೆಗಡೆ. ವೀರೇಂದ್ರ ಹೆಗಡೆ ಅವರಿಗೆ ನಾನು 25ನೇ ವಯಸ್ಸಿನಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೆ. ಅಲ್ಲಿಂದ ನನ್ನ ಹೋರಾಟ. ಯಾವಾಗ ಕನ್ನಡೇತರು ಕನ್ನಡ ವಿರೋಧ ಮಾಡ್ತಿದ್ರು ಅವಾಗ ನಾನು ಕನ್ನಡ ಪರ ನಿಂತು ಹೋರಾಟ ಮಾಡಿದ್ದೆ. ಕುಮಾರಸ್ವಾಮಿಯವರು ಇದು ನಾನು ಸರ್. ಇಬ್ಬಾಲನ್ ಸರ್, ಬಸವರಾಜ ಹೊರಟ್ಟಿ, ಪುಟ್ಟಣ ಮತ್ತು ನಾನು. ಇಲ್ಲಿ ಅಹ್ಮದ್ ಪಟೇಲ್, ನೀರಾಜುದ್ದೀನ್ ಪಟೇಲ್ ಈತ ನನ್ನ ಮಗ, ಚಿಕ್ಕವನಿದ್ದ. ಇವರು ಬಚ್ಚೇಗೌಡರು, ಇದು ನಾನು. ಇವರು ನಮ್ಮನೆ ಇವರು ಬಾಯಿ ದೊಡ್ಡ ಮನುಷ್ಯ. ಒಳ್ಳೆ ಅವ್ರು ಏನ್ ಹೇಳಿದ್ರು ಅಂದ್ರೆ ವಿಧಾನಸೌಧ ಮುಂದೆ ನಾಗರಾಜ್, ನೀರ್ಮಂಗಲ ನಾಗರಾಜ್, ನಾಗರಾಜ್ ಚಂದ್ರಣ್ಣ, ಇದು ಮಮತಾ ಬ್ಯಾನರ್ಜಿ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಸರ್. ಇವರೆಲ್ಲ ಮಮತಾ ಬ್ಯಾನರ್ಜಿ ಕ್ಯಾಬಿನೆಟ್ ಇದೆಲ್ಲ. ಇವರು ಅಬ್ದುಲ್ ಕರೀಂ ಚೌಧರಿ ಅಂತ ಲಾಸ್ಟ್. ವಿವಿಧ ಕಾರ್ಯಕ್ರಮ ಮಾಡಿ ಸಾಕಷ್ಟು ಇದು ಡೈರೆಕ್ಟರ್ ಡೈರೆಕ್ಟರ್ಗಳು ಸರ್, ನಿರ್ದೇಶಕರು. ಇವರು ಪಾಟೀಲ್. ಇನ್ನೊಂದು ಟೀಮ್ 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 ಇದೆ ಸರ್. ನಾವು ಸಂಘಟನೆ ಮಾಡೋದು ಈ ಟೀಮ್ ಎಲ್ಲ ಬರುತ್ತೆ ಸರ್. ಭಾಷಣ ಇದೊಂದು ಅಪರೂಪದ ಸಂದರ್ಶನ. ಅಬ್ದುಲ್ ಕರೀಂರವರು ಸಾಮಾಜಿಕ ಹೋರಾಟದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಚುನಾವಣೆಗಳ ಬಗ್ಗೆ ನಾನು ಚುನಾವಣಾ ಆಯುಕ್ತರವರಿಗೆ ಮನವಿಯನ್ನು ಸಲ್ಲಿಸಿ ಇಡೀ ಚುನಾವಣೆ ಅಕ್ರಮ, ಜಾತಿ, ಹಣ, ನಿರಂತರವಾದಂಥ ಭ್ರಷ್ಟಾಚಾರ ನಡೆದಿದೆ. 70 ಲಕ್ಷ ರೂಪಾಯಿ ಖರ್ಚು ಸರಿಯಲ್ಲ, 25,000 ರೂಪಾಯಿ ನಾಮಿನೇಷನ್ ಸರಿಯಲ್ಲ. ಸಾಮಾನ್ಯ ಜನರಿಗೆ ಚುನಾವಣೆ ಬಗ್ಗೆ ಈ ರೀತಿಯಾದರೆ ಯಾರೂ ಚುನಾವಣೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಚುನಾವಣೆ ಮತದಾರ ಯಾವುದೇ ಕಾರಣಕ್ಕೂ ಮತದಾರನ ಕೈಯಲ್ಲಿ ಹಣ ಸಿಗದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅನೇಕ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಅಂತಿಮವಾಗಿ ಕರ್ನಾಟಕದ ಸಮಗ್ರ ಚುನಾವಣೆ ಅಕ್ರಮವಾಗಿದೆ, ಶ್ರೀಮಂತರ ಕೈಯಲ್ಲಿ ಬಂದಿದೆ, ಜಾತಿವಾದಿಗಳ ಕೈಯಲ್ಲಿ ಬಂದಿದೆ, ಹಣವಂತರ ಕೈಯಲ್ಲಿ ಬಂದಿದೆ, ಸಾಮಾನ್ಯ ಜನರು ಇದರಲ್ಲಿ ಬಹಳ ಹಿಂದೆ ಬಿದ್ದಿದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ಇದನ್ನು ಚುನಾವಣೆಯನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇನೆ. ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಚುನಾವಣೆಗಳು ಇದೇ ರೀತಿಯಾಗಿದೆ. ಈ ಸಂದರ್ಭದಲ್ಲಿ ಅಬ್ದುಲ್ ಕರೀಂರವರು ನನಗೆ ದೂರವಾಣಿ ಮೂಲಕ ತಾವು ಬರಬೇಕು ಅಂತಂದರು. ನನಗೆ ಭಾಳ ಸಂತೋಷ. ಅವರ ಮನೆಯಲ್ಲಿ ಅವರನ್ನು ಭೇಟಿ ಮಾಡಿ ಅವರು ಚುನಾವಣಾ ಅಕ್ರಮದ ಬಗ್ಗೆ ಬಹಳ ತಿಳಿದುಕೊಂಡಿದ್ದಾರೆ, ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಒಂದೆರಡು ದಿನಗಳಲ್ಲಿ ಇದೇ ಥರ ಚುನಾವಣೆಗಳಾದರೆ ಜನ ಚುನಾವಣೆಗಳನ್ನು
ಬಹಿಷ್ಕರಿಸ್ತಾರೆ, ಚುನಾವಣೆಗಳೇ ಬೇಡ ಅನ್ನುವ ಕಾಲ ಬರುತ್ತೆ. ಲೋಕಸಭೆಗೆ, ರಾಜ್ಯಸಭೆಗೆ, ವಿಧಾನ ಪರಿಷತ್, ವಿಧಾನಸಭೆಗೆ ಪ್ರಾಮಾಣಿಕರು ಬರಬೇಕು, ಯೋಗ್ಯರು ಬರಬೇಕು, ನೀತಿವಂತರು ಬರಬೇಕು. ಅದನ್ನು ಬಿಟ್ಟು ಯಾರು ಬರಬಾರ್ದು ಅವ್ರು ಬರ್ತಾ ಇದ್ದಾರೆ, ಯಾರು ಬರಬೇಕು ಅವರು ಹೊರಗಡೆ ಇದ್ದಾರೆ. ಆ ದೃಷ್ಟಿಯಿಂದ ಕರೀಂ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟಕ್ಕೆ ಬರಬೇಕು ಅಂತೇಳಿ ಅವ್ರನ್ನ ಕಳಕಳಿಯಿಂದ ನಾನು ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಸಾಮಾಜಿಕ ಹೋರಾಟಗಾರರು, ಜಲ ನೆಲ ಮತ್ತು ಭಾಷೆಯನ್ನು ಕಾಪಾಡಿದವರು, ಆ ಭಾಷೆಯಾಗಿ ಹೋರಾಟ ಮಾಡುತ್ತಿರುವವರು, ನನ್ನ ಹೋರಾಟಕ್ಕೆ ಬೆಂಬಲ ಕೋರಿ ನಮ್ಮ ಮನೆವರೆಗೆ ಬಂದು ನನಗೆ ಸಹಕಾರ ನೀಡಿದ್ದಕ್ಕೆ ನಾನು ಮೊಟ್ಟ ಮೊದಲನೆಯದಾಗಿ ಕನ್ನಡದ ಹುಲಿ ವಾಟಾಳ್ ನಾಗರಾಜರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಜೊತೆ ಜೊತೆಯಲ್ಲಿ ಕನ್ನಡದ ನಟರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಹುಲಿಗಳು ಇದ್ದಾರೆ, ಸಿಂಹಗಳು ಇದ್ದಾರೆ, ನ್ಯಾಯವಾದಿಗಳು ಇದ್ದಾರೆ, ನ್ಯಾಯಾಧೀಶರು ಇದ್ದಾರೆ. ಅವರೆಲ್ಲರೂ ಕನ್ನಡ ಪರವಾಗಿ ಈ ನ್ಯಾಯಕ್ಕಾಗಿ ಹೋರಾಡಲು, ವಿಶೇಷವಾಗಿ ನ್ಯಾಯವಾದಿಗಳು ಪ್ರಾಮಾಣಿಕತೆಯಿಂದ ಇದ್ದವರು ಸಾಕಷ್ಟು ಜನ ಇದ್ದಾರೆ. ಬಟ್ ನಾವು ಕೇಸ್ ಹಾಕಕ್ಕೆ ಹೋದಾಗ ಅವರು ಫೀಸ್ ಕೊಡೋದು ನಮಗೆ ತುಂಬ ತೊಂದರೆ ಆಗುತ್ತೆ. ಫೀಸ್ ಇಲ್ಲದೆ ನ್ಯಾಯವಾದಿಗಳು ನ್ಯಾಯಕ್ಕಾಗಿ ಹೋರಾಡೋರು ಮುಂದೆ ಬಂದು, ಹಾಗೆ ವಾಟಾಳ್ ನಾಗರಾಜರವರು ಮುಂದೆ ಬಂದು ನಮ್ಮ ಮನೆಗೆ ಬಂದಿದ್ದಾರೆ. ಅದೇ ರೀತಿ ಎಲ್ಲ ಪ್ರಾಮಾಣಿಕ ನ್ಯಾಯವಾದಿಗಳು ಮತ್ತು ಹೋರಾಟ ಮಾಡುವಂಥ ನ್ಯಾಯವಾದಿಗಳು ನಮ್ಮ ಜೊತೆ ಬರ್ತಾರೆ. ನ್ಯಾಯಾಧೀಶರು ಇದಕ್ಕೆ ನ್ಯಾಯ ದೊರಕಿಸಿಕೊಡ್ತಾರೆ. ಚುನಾವಣಾ ಆಯೋಗದಲ್ಲಿಯೂ ಎಲ್ಲರೂ ಇದು ಮಾಡಲ್ಲ, ಎಲ್ಲರೂ ಪ್ರಾಮಾಣಿಕರಿದ್ದಾರೆ. ಅವರು ಪ್ರತಿ ಮತದಾರನಿಗೆ ಅವ್ರಿಗೆ ಯಾರ್ಯಾರು ಮತ ಹಣ ಕೊಡೋಕೆ ಬಂದಿದ್ದಾರೆ ಅಂತ ಅವ್ರ ಹೆಸರು ಕೇಳಬೇಕಂತ ನಾನು ಮನವಿ ಮಾಡ್ತೇನೆ. ಇವ ನಾಗರಾಜರವರು ಸಮಕ್ಷಮದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು, ಭೂತ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ, ರಾಜ್ಯ ಮಟ್ಟದ ಅಧಿಕಾರಿಗಳಾಗಲಿ ಮತ್ತು ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡಬೇಕು. ಎಲ್ಲೇ ಏನೋ ನಡೆದಿದೆ ಅಂತ ಅದೇ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಬಿಟ್ಟು ವಹಿಸಿ ಅದು ರಿಪೋರ್ಟ್ ತೊಗೊಳೋದು ಸರಿಯಲ್ಲ. ಎಲ್ಲೇ ಅಕ್ರಮ ನಡೆದಿದೆ ಅಂದರೆ ಅವರು ತಕ್ಷಣಕ್ಕೆ ಬಂದು ಆ ಸ್ಥಳದಲ್ಲಿ ಆ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾರೋ ಇಲ್ಲಂತ ನೋಡುವ ಜವಾಬ್ದಾರಿ ಅವರು ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ನನಗೆ. ರಾಜಕಾರಣಿಗಳ ಬೆಂಬಲ ಬೇಕು, ನ್ಯಾಯವಾದಿಗಳ ಬೆಂಬಲ ಬೇಕು, ಚಿತ್ರ ನಿರ್ಮಾಪಕರ ಬೆಂಬಲ ಬೇಕು, ಚಿತ್ರ ನಟರ ಬೆಂಬಲ ಬೇಕು, ಭಾಷೆಗೆ ರಕ್ಷಣೆ ನಿಂತವ್ರ ಬೆಂಬಲ ಬೇಕು. ನಾವೆಲ್ಲರೂ ಸೇರಿ ನೆಲ ಜಲ ಭಾಷೆ ಇವು ಮೂರು ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಅದರಲ್ಲಿ ಹಿಡೀ ದೇಶ ಎಲ್ಲ ನಾನು ತಿರುಗಿದಾಗ ನಮ್ಮ ಕರ್ನಾಟಕ ನಂಬರ್ 1 ಇದೆ. ಪ್ರಾಮಾಣಿಕತೆಯಲ್ಲೂ ನಂಬರ್ 1 ಆಗಲಿ, ನ್ಯಾಯಕ್ಕಾಗಿ ನಂಬರ್ 1 ಆಗಲಿ. ಇನ್ನೂ ಜಾಸ್ತಿ ಮಾತಾಡೋದಿದೆ ಬಟ್ ನಾಗರಾಜ್ ಅವರಿಗೆ ಸಮಯ ಇಲ್ಲ. ಆದ್ದರಿಂದ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸುತ್ತೇನೆ. ನಾನು ಕಣ್ಣಿಗೆ ಕಾಣ್ತಾ ಇಲ್ಲ, ಕರ್ನಾಟಕದಲ್ಲಿ ಒಳ್ಳೆಯವರು ಅಂತ ಕಣ್ಣಿಗೆ ಕಾಣ್ತಾ ಇಲ್ಲ. ಸಾಕು ಇಲ್ಲಿ ಏನು ನನ್ನ ಫೋನ್ 24 ಅವರ್ಸ್ ಆನ್ ಇರುತ್ತೆ. 24 ಅವರ್ಸ್ ನನ್ನ ಫೋನ್ ಆನ್ ಇರುತ್ತೆ 24 ಗಂಟೆ. ಯಾವಾಗ ಬೇಕಾದ್ರೂ ಕರೀಲಿ.